ವಸುದೇವ ನಂದನ ಊರಿಗೆ ತಲುಪಿದ. ಈಗ ನಾನೀ ಶಿಶುವನ್ನು ಮೆಲ್ಲನೆ ಯಶೋಧೆಯ ಪಕ್ಕದಲ್ಲಿಡುವೆನು. ಆಗ ಯಾರಿಗೇನೂ ತಿಳಿಯದು. ಯಾರಿಗೂ ಈ ಗುಟ್ಟು ತಿಳಿಯಲಿಲ್ಲ. ಶ್ರೀಹರಿ ಎಂದಂತೆ ವಸುದೇವ ತನ್ನ ಪುತ್ರನನ್ನು ನಂದನಿಗೆ ಸ್ವಾಧೀನಪಡಿಸಿದ ಹಾಗೂ ನಂದನ ಕನ್ಯೆಯ ಜೊತೆ ಆತ ಮಥುರೆಗೆ ಮರಳಿದ. ಪುನಃ ವಸುದೇವ ಹಾಗೂ ದೇವಕಿ ತಂತಾನೇ ಬಂಧಿತರಾದರು. ನಾನು ಮಹಾರಾಜರಿಗೆ ಈಗಲೇ ತಿಳಿಸುವೆ. ಮಹಾರಾಜರೇ, ಮಹಾರಾಜರೇ, ಆ ಶಿಶು ಹುಟ್ಟಿಯಾಗಿದೆ. ಅದನ್ನೇ ತಿಳಿಸಲು ನಾನಿಲ್ಲಿಗೆ ಬಂದಿರುವೆ. ಹೀಗೆ ಮಾಡಬೇಡಣ್ಣ. ಈ ಹೆಣ್ಣು ಕೂಸು ನನ್ನ ಜೊತೆಗಿರಲಿ. ಮೊದಲಿನ ನನ್ನೆಲ್ಲ ನಿಷ್ಪಾಪ ಮಕ್ಕಳನ್ನು ನಾಶ ಮಾಡಿರುವೆ ನೀನು. ಈ ಪುಟ್ಟ ಹೆಣ್ಣು ಕೂಸು ನಿನ್ನನ್ನು ಹೇಗೆ ಕೊಂದಾಳು? ಬಿಡು ಅವಳನ್ನ. ಏನಂದೆ, ಇವಳನ್ನ ಬಿಡೋದೇ ಇಲ್ಲ, ಅಶಕ್ತ. ಈ ನಿನ್ನ ಎಂಟನೇ ಕೂಸು ಸಾಯಲೇಬೇಕು. ಹೇ ಮೂರ್ಖ, ಸಣ್ಣ ಕೂಸಿನ ವಧೆ ಮಾಡಿ ನೀನೇನು ಗಳಿಸುವೆ? ನಿನ್ನನ್ನು ಕೊಲೆ ಮಾಡುವವ ಈಗಾಗಲೇ ಬೇರೆ ಕಡೆ ಹುಟ್ಟಿಯಾಗಿದೆ. ಯೋಗ್ಯ ಸಮಯದಲ್ಲಿ ಬಂದು ಆತ ನಿನ್ನ ವಧೆ ಮಾಡುವನು. ಆದ್ದರಿಂದ ದೇವರ ಇಚ್ಛೆಯನ್ನು ಬದಲಾಯಿಸುವ ಚೇಷ್ಟೆಯನ್ನು ಎಂದೆಂದೂ ಮಾಡದಿರು. ಏನು ಮಿತ್ರ, ಎಷ್ಟು ಶೀಘ್ರವಾಗಿ ನಮ್ಮನ್ನೇಕೆ ಕರೆಸಿಕೊಂಡೆ? ನಾನು ಸೋತೆ. ನನ್ನ ಶತ್ರುವನ್ನು ಕೊಲ್ಲುವುದರಲ್ಲಿ ಅಪಯಶ ಕಂಡೆ. ಮಾತು ಅಂತ ಆಡ್ತೀಯ ಮಿತ್ರ? ಹೌದು, ಇದು ನಿಜ. ನನ್ನ ಹತ್ಯೆ ಮಾಡುವವ ಜನ್ಮ ತಾಳಿ ಆಗಿದೆ. ಈಗ ನೀವೆಲ್ಲ ಸೇರಿ ನನಗೇನಾದರೂ ದಾರಿ ತೋರಿಸಿ ಎಲ್ಲ ಮಕ್ಕಳನ್ನು ಕೊಂದು ಬಿಡಿ. ಹೌದು ಹೌದು, ಮಥುರೆ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಮಕ್ಕಳನ್ನು ಕೊಂದು ಬಿಡಿ. ಆದ್ರೆ ಈ ಕೆಲಸ ಯಾರು ಮಾಡುವರು? ಇನ್ಯಾರು? ನಿನ್ನ ತಂಗಿ ಪೂತನಿ. ಆದರೆ ಆಕೆಯನ್ನು ತಮ್ಮ ಬಳಿ ಯಾರು ಬರಗೊಳ್ಳುವರು? ನನ್ನ ಶಕ್ತಿಯನ್ನು ಮಹಾರಾಜರು ಮರೆತಂತಿದೆ. ಈಗ ನನಗೆ ಖಾತ್ರಿಯಾಗಿದೆ, ನನಗೆ ಬೇಕಾದನ್ನು ನೀನು ಮಾಡುವೆ. ಹೋಗು ಹೋಗು ಪೂತನೇ, ಹೋಗು. ನನ್ನ ಶತ್ರುವನ್ನು ಕೊಂದು ಆ ಸುವಾರ್ತೆಯನ್ನು ನನಗೆ ತಿಳಿಸು. ಕಂಸ ಹಾಗೂ ಆತನ ರಾಕ್ಷಸ ಮಿತ್ರರು ಕೃಷ್ಣನನ್ನು ಕೊಲ್ಲುವ ಯೋಜನೆಯ ರಚನೆ ಮಾಡುತ್ತಿದ್ದರು. ಆದರೆ ಆತನ ಯೋಜನೆಯ ಕಲ್ಪನೆ ಇಲ್ಲದ ಗೋಕುಲದ ಜನರು ನಂದನ ಮನೆಯ ಪುತ್ರನ ಜನನವಾದುದರಿಂದ ಆನಂದೋತ್ಸವದಲ್ಲಿ ಮಗ್ನರಾಗಿದ್ದರು. ಕೃಷ್ಣನನ್ನು ಕಾಣಲು ಆತನ ಸುತ್ತಮುತ್ತ ಮಹಿಳೆಯರ ನೂಕುನುಗ್ಗಲು ಹಾಗೂ ಸುಂದರ ವಸ್ತ್ರ ತೊಟ್ಟ ಇತರ ಅನೇಕ ಸ್ತ್ರೀಯರು ನಂದನ ಮನೆಯಲ್ಲಿ ಕುಳಿತಿದ್ದರು. ಕೆಲವು ಸ್ತ್ರೀಯರು ಒಬ್ಬರಿನ್ನೊಬ್ಬರ ಮೇಲೆ ಬೆಣ್ಣೆ ಹಾಗೂ ಬಣ್ಣ ಎಸೆಯುತ್ತಿದ್ದರು. ಗೋಕುಲದಲ್ಲೆಲ್ಲೆಲ್ಲೂ ಆನಂದವೇ ಆನಂದ ಪಸರಿಸಿತ್ತು. ಕೃಷ್ಣನ ಮೇಲೆ ಬರಲಿರುವ ಸಂಕಟದ ಕಲ್ಪನೆ ಯಾರಿಗೂ ಇರಲಿಲ್ಲ. ಪೂತನಿಯ ರೂಪದಲ್ಲಿ ಬರಲಿರುವ ಸಂಕಟದ ಬಗ್ಗೆ ಸಾಕೆನ್ನು ಅವನನ್ನು ತುಂಬಾನೇ ಆಡಿಸಿದಿರಿ. ಇನ್ನವನು ಮಲಗ್ಲಿ. ಹೋಗೋಣ. ಯಾರ್ ಬೇಕಿತ್ತು? ನಾನು ಈಗ್ಲೇ ಬಂದಿತ್ತು. ಮಗುವನ್ನು ಕಣ್ತುಂಬ ನೋಡುವಾಸೆ ನನಗೆ. ಸ್ವಲ್ಪ ಸಮಯ ಇರ್ಲೇ. ಸರಿ ಸರಿ, ಯಾಕಿಲ್ಲ. ಆದ್ರೆ ಅವನನ್ನ ನಿದ್ರೆಯಿಂದ ಎಬ್ಬಿಸ್ಬೇಡಿ. ಇಲ್ಲ ಇಲ್ಲ, ನೀವು ಚಿಂತಿಸಬೇಡಿ, ನಾನು ಜಾಗೃತಿ ವಹಿಸುವೆನು. ನಾನು ಜಾಗ್ರತೆ ವಹಿಸಿ ಸದಾ ಆತ ನಿದ್ರಿಸುವಂತೆ ಮಾಡುವೆನು. ಹೌದು, ಈಗ ನನ್ನ ವಿಷಭರಿತ ಹಾಲು
ಮೆಲ್ಲ ಮೆಲ್ಲನೆ ನಿನ್ನ ಕಥೆ ಮುಗಿಸಿಬಿಡುವುದು. ಬಿಡು 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 ಬಿಡು. ಕೃಷ್ಣನ ಜನ್ಮದ ನಂತರ ಗೋಕುಲವಾಸಿಗಳು ಕಂಡ ಮೊದಲನೇ ಚಮತ್ಕಾರ. ಆದರೆ ಇಂತಹ ಇನ್ನೂ ಅನೇಕ ಚಮತ್ಕಾರಗಳನ್ನು ಅವರು ಕಾಣಲಿಕ್ಕಿತ್ತು. ಶೀಘ್ರದಲ್ಲೇ ಕೃಷ್ಣ ಮಾಡಿದ ಇನ್ನೊಂದು ಅಲೌಕಿಕ ಕೌತುಕ ಕಂಡರವರು. ಒಮ್ಮೆ ಯಶೋದೆ ಮನೆಗೆಲಸದಲ್ಲಿ ಮಗ್ನಳಾಗಿದ್ದಳು. ಆದ್ದರಿಂದ ಆಕೆ ಬಾಲಕೃಷ್ಣನನ್ನು ಎತ್ತಿನ ಗಾಡಿಯ ನೆರಳಲ್ಲಿ ಇಟ್ಟಿದ್ದಳು. ಆಮೇಲೆ ಕೆಲಸದಲ್ಲಿ ವ್ಯಸ್ತಳಾದಳು. ಮಗು ಎದ್ದದ್ದು ಆಕೆಗೆ ತಿಳಿಯಲೇ ಇಲ್ಲ. ಎಷ್ಟು ಭಾರದ ಎತ್ತಿನ ಗಾಡಿ ತನ್ನಷ್ಟಕ್ಕೆ ಮೇಲೆ ಹಾರಿತು, ಹೇಗೆ ಸಾಧ್ಯ? ನಾನು ಕಂಡೆ ಆ ಗಾಡಿಯನ್ನ ಹಾರಿಸಿದ್ದನ್ನ. ಹೋಗಾಚೆ, ಬಾಯಿಗೆ ಬಂದಂತೆ ಏನೇನೋ ಸುಳ್ಳು ಹೇಳ್ತಿದ್ಯಾ? ಹೌದು, ನಾನು ಕೂಡ ಕಂಡೆ. ಇಲ್ಲ ಇಲ್ಲ, ಅದು ನಿನ್ನ ತಪ್ಪಲ್ಲ, ಆದ್ರೆ ನಿನ್ನ ಬಾಲ್ಯಾವಸ್ಥೆ ಎಂದ್ರೆ ಈ ನಿನ್ನ ವಿಚಿತ್ರ ಕಲ್ಪನೆ. ನಡಿ ನಡಿ, ನಮಗಿನ್ನು ಕೆಲಸ ಇದೆ. ಈ ಪ್ರಸಂಗದಿಂದ ಇವರಿಗೆ ಆಶ್ಚರ್ಯವಾದಂತೆಯೇ ಕಂಸನಿಗೂ ಆಶ್ಚರ್ಯದಿಂದ ದಿಗಿಲು ಬಡಿದಂತಾಯಿತು. ಪೂತನಿಯ ಮೃತ್ಯುವಾದಾಗ ಆತನಿಗೆ ತಟ್ಟನೆ ಸಂಶಯವಾಯಿತು, ಇದು ದೇವಕಿಯ ಪುತ್ರನೇ ಎನ್. ಮತ್ತಾಗ ಆತ ಕೃಷ್ಣಾವರ್ಥ ಎಂಬ ರಾಕ್ಷಸನನ್ನು ಕೃಷ್ಣನನ್ನು ವಧೆ ಮಾಡುವುದರ ಸಲುವಾಗಿ ಕಳುಹಿಸಿದ್ದ. ಈ ತೃಷ್ಣಾವರ್ಥ ರಾಕ್ಷಸ ಪೂತನಿಗಿಂತ ಹೆಚ್ಚು ಕ್ರೂರ ಹಾಗೂ ಶಕ್ತಿವಂತನಾಗಿದ್ದ. ಆತ ಧೂಳಿನ ಗಾಳಿ ನಿರ್ಮಿಸಿ ತನ್ನ ಪ್ರಚಂಡ ಶಕ್ತಿಯಿಂದ ಭೂಮಿಯ ಮೇಲಿನ ವಸ್ತುಗಳನ್ನು ಸಹಜವಾಗಿ ಕಿತ್ತೆಸೆಯುತ್ತಿದ್ದ. ಗೋಕುಲಕ್ಕೆ ತಲುಪುತ್ತಲೇ ಗೋಕುಲವಾಸಿಯರಿಗೆ ತೊಂದರೆಗೊಡಲಾರಂಭಿಸಿದ. ಅವರು ತಮ್ಮ ಜೀವನದಲ್ಲಿ ಎಂದೂ ಇಂತಹ ಭಯಂಕರ ಸುಂಟರ ಗಾಳಿಯನ್ನು ಕಂಡಿರಲಿಲ್ಲ. ಆದರೆ ಕೃಷ್ಣಾವರ್ಥನ ಮುಖ್ಯ ಧ್ಯೇಯ ನಂದನ ಮನೆಯ ಮೇಲಿತ್ತು. ಆತ ಬಹುವೇಗದಿಂದ ಮನೆಯತ್ತ ಸಾಗುತ್ತಿದ್ದ. ಆದರೆ ಯಶೋದೆಗೆ ಮಾತ್ರ ಕಿಂಚಿತ್ತೂ ಇದರ ಕಲ್ಪನೆ ಇರಲಿಲ್ಲ. ಇತ್ತ ಯಶೋದೆ ಬಾಲಕೃಷ್ಣನ ಜೊತೆ ಆಟವಾಡುತ್ತಿದ್ದಳು. ಆದರೆ ಕೃಷ್ಣನಿಗೆ ಮಾತ್ರ ಅದರ ಕಲ್ಪನೆ ಇತ್ತು. ಮತ್ತು ಆತ ತನ್ನ ಬಾಲಲೀಲೆ ತೋರಿಸಲಾರಂಭಿಸಿದ. ಯಶೋದೆಗೆ ಭಾಸವಾಯಿತು ತನ್ನ ಕೂಸು ಭಾರವಾಗುತ್ತಿದೆ ಎಂದು. ಮತ್ತೀಗ ತಾನದನ್ನು ಎತ್ತಿಕೊಳ್ಳಲಾಗುವುದಿಲ್ಲ ಎಂದು. ಆದ್ದರಿಂದ ಆತನನ್ನು ನೆಲದ ಮೇಲಿಟ್ಟು ಆಕೆ ಮನೆಗೆಲಸ ಮಾಡಲು ಹೊರಟು ಹೋದಳು. ನನ್ನ ಮಗು, ಅವನನ್ನು ನಾನು ಇಲ್ಲೇ ಇಟ್ಟಿದ್ದೆ, ಮತ್ತೀಗ ಆತ ಎಲ್ಲೂ ಕಾಣುತ್ತಿಲ್ಲ. ಖಂಡಿತ ಆ ಸುಂಟರ ಗಾಳಿಯೇ ಅವನನ್ನು ಎತ್ತಿಕೊಂಡು ಹೋಗಿರಬೇಕು. ಏನಾಯ್ತು ಯಶೋದೆ, ಯಾಕೆ ಹೇಳ್ತಿದೀಯ? ಸಖಿ, ನನ್ನ ಮಗು, ನಾನು ಅವನನ್ನು ಇಲ್ಲೇ ಇಟ್ಟಿದ್ದೆ, ಎಲ್ಲಿ ಹೋಯ್ತನ್ನು ತಿಳಿಯುತ್ತಿಲ್ಲ. ಅಯ್ಯ ದೇವ್ರೆ, ನನ್ನ ಮಗುವನ್ನು ರಕ್ಷಿಸು, ರಕ್ಷಿಸು ದೇವ್ರೆ ನನ್ನ ಮಗುನ. ಈ ಮಗು ಇಷ್ಟು ಭಾರ ಹೇಗನ್ನಿಸ್ತಿದೆ? ಎಷ್ಟೆಷ್ಟೋ ಭಾರದ ವಸ್ತುಗಳನ್ನು ನವಿಲಿನ ಗರಿಯಂತ ಭೂಮಿಯಿಂದ ಎತ್ತಿದ್ದೆ, ಆದ್ರೆ ಈ ಮಗು ಭಾರವಾಗ್ತಾ ಹೋಗ್ತಿದೆ. ಇನ್ನು ಸಹಿಸಲಾಗುತ್ತಿಲ್ಲ, ಇನ್ನು ಸಹಿಸಲಾಗುತ್ತಿಲ್ಲ ಈ ಭಾರ. ಆ